ಇವತ್ತಿನ ಒಂದು SSLC ಎಕ್ಸಾಮಿನೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸುವುದು ಏನೆಂದರೆ, ಎಕ್ಸಾಮಿನೇಷನನ್ನು ನಡೆಸುವುದರ ಬಗ್ಗೆ ಒಂದು ಹೊಸ ಸರ್ಕ್ಯುಲರನ್ನು ಅವರು ರಿಲೀಸ್ ಮಾಡಿದ್ದಾರಂತೆ. ಆ ಸರ್ಕ್ಯುಲರಲ್ಲಿ ಬಂದಿರುವಂತಹ ನಾನು ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ. ಇನ್ನುವರೆಗೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನಲ್ಲಿ ಅವರು ಮೊದಲು ಮೆನ್ಷನ್ ಮಾಡಿರೋದು ಏನೆಂದರೆ, ನಾವು ಎಕ್ಸಾಮಿನೇಷನನ್ನು ಖಂಡಿತವಾಗಿ ನಡೆಸ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ಮೆನ್ಷನ್ ಮಾಡಿರೋದು ಏನೆಂದರೆ, ಎಕ್ಸಾಮಿನೇಷನ್ಸು ನಮಗೆ ಜೂನ್ ಮತ್ತು ಇವಾಗ ಜೂನ್ ಒಂದು ತಿಂಗಳು ಆಲ್ಮೋಸ್ಟ್ ಆಲಾಗಿ ಕೊರೋನಾದಿಂದ ಹೋಗ್ಬೋದು, ಆದರೆ ಜುಲೈಯಲ್ಲಿ ಎಕ್ಸಾಮಿನೇಷನ್ನು ನಡೆಸುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ಆ ಒಂದು ಸಮಯದಲ್ಲಿ ಕೋವಿಡ್ ಕೇಸಸ್ ಕಡಿಮೆ ಆಗ್ತವೆ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ಆ ಒಂದು ಸಮಯದಲ್ಲಿ ಎಕ್ಸಾಮಿನೇಷನನ್ನು ನಡೆಸ್ತೀವಿ. ಎಕ್ಸಾಮಿನೇಷನ್ ನಡೆಸೋದಕ್ಕಿಂತ ಮುಂಚೆ ಮೊದಲು ತಂದೆ ತಾಯಿ ಮತ್ತು ಮೀಟಿಂಗನ್ನು ನಡೆಸ್ತಾರಂತೆ, ಪೋಷಕರೊಂದಿಗೆ ಕೂಡ ಎಲ್ಲರೊಂದಿಗೆ ನಡೆಸಿ ಎಕ್ಸಾಮಿನೇಷನನ್ನು ನಡೆಸಬೇಕು ಅಥವಾ ನಡೆಸಬಾರ್ದು ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ಒದಗಿಸ್ತಾರಂತೆ. ಅದಾದಮೇಲೆ ವಾಟ್ನಾಳ್ ನಾಗರಾಜ್ ಸರ್ ಅವರು ಕೂಡ ಒಂದು ಏನು ನಮಗೋಸ್ಕರವಾಗಿ ಎಕ್ಸಾಮಿನೇಷನ್ ನಡೆಸೋದು ನಡೆಸ್ತೇ ಇರೋದು ಅದರ ಬಗ್ಗೆ ಒಂದು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಖಂಡಿತವಾಗಿ ಸ್ಟ್ರೈಕ್ ಮಾಡ್ತೀನಿ ಅಂತ. ಮತ್ತು ಸುರೇಶ್ ಕುಮಾರ್ ಸರ್ ಅವರು ಹೇಳಿರೋ ಪ್ರಕಾರ ಪೋಷಕರೊಂದಿಗೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿಬಿಟ್ಟು ನಂತರದಲ್ಲಿ ಅವರು ಏನು ಬಂದಿರುವಂಥ ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡಿಬಿಟ್ಟು ಎಕ್ಸಾಮಿನೇಷನ್ನು ಇರುವಂಥದ್ದು ಏನಾದರೂ ಆದರೆ ನಿಮಗೆ 20 ದಿವಸಗಳ ಮುಂಚೆಯೇ ಅದನ್ನು ನೋಟಿಫೈ ಮಾಡ್ತಾರೆ ಮತ್ತು ನೀವು ಎಕ್ಸಾಮಿನೇಷನನ್ನು ಬರೀಬಹುದು. ಅದಾದಮೇಲೆ ಯಾರಿಗೆ ಕೋವಿಡ್ ಬಂದಿರುತ್ತೆ ಅಂಥವರಿಗೆ ಇನ್ನೊಂದು ಸಾರಿ ಎಕ್ಸಾಮಿನೇಷನನ್ನು ಬರೆಯುವಂಥ ಒಂದು ಚಾನ್ಸನ್ನು ಕೂಡ ಅವರು ಇಟ್ಟಿದ್ದಾರೆ ಅಂತ ಈ ಒಂದು ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.